ಬಗರಿ ಬಿಡ ಅವನಿಗೆ ಜನ ಭಯ ಪಡಲ್ಲ ಅಂದ್ರೆ ಗೌರವ ಕೊಡಲ್ಲ ಹುಲಿ ಮನೆ ಅಂದ್ರೆ ಅದೇ ಭಯ ಇರ್ಬೇಕು ತಲೆ ಎತ್ತಿ ಮಾತಾಡ್ಬೇಕಂದ್ರೆ ಭಯ ಪಡ್ಬೇಕು ಇವತ್ತು ಒಂದು ರುಂಡ ಕಡ್ದು ಈ ಮನೆ ಬಾಗಿಲಿಗೆ ತೋರಣ ಕಟ್ಟಿಲ್ಲ ಅಂದ್ರೆ ನಾನು ಈ ಹುಲಿ ಮನೆ ಹುಟ್ಟಿದವನಲ್ಲ ಬರ್ರು ವಿಕ್ರಮ ಅಬ್ಬ ಮುಗಿಲಿ ಅವನ ಸಾವನ್ನ ನಾನು ನೋಡಬೇಕು ನನ್ನ ಪರಂಪರೆನ ಉಳಿಸೋ ಎಲ್ಲಾ ಗುಣಗಳು ನಿನ್ನಲ್ಲಿವೆ ಅಂತ ನನ್ನ ಮೊಮ್ಮಗಳನ್ನ ನಿನಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಆದರೆ ನೀನು ನನ್ನ ಮನೆತನಕ್ಕೆ ಧಕ್ಕೆ ತರೋ ಅಂತ ಕೆಲಸ ಮಾಡಿಬಿಟ್ಟೆ ಎಂದೋ ಆದ ಒಂದು ಸಣ್ಣ ತಪ್ಪಿಗೆ ಇವತ್ತಿಗೂ ಕೊರಗತಾ ಇದ್ದೀನಿ ಮತ್ತೆ ಇನ್ನೊಂದು ತಪ್ಪು ಮಾಡಿ ನಾನು ಸಾಯೋವರೆಗೂ ಕೊರಗೋ ಹಾಗೆ ಮಾಡಬೇಡ ಇದೇ ಕೊನೆ ಇನ್ನು ಯಾವತ್ತೂ ಇಂತ ತಪ್ಪು ಮಾಡಬೇಡ ಹೊರಡು ಅಲ್ಲ ಅದು ನಮ್ ಕಡೆ ಏನಾದ್ರೂ ಇಂತ ಕೆಲಸ ಮಾಡಿದ್ರೆ ಹಾರ ಹಾಕಿ ಶಾಲ್ ಒತ್ತಿ ತಲೆಗೆ ತುರ್ರೈ ಹಾಕಿ ಸನ್ಮಾನ ಮಾಡಿರೋರು ಈ ಅಪ್ಪ ನೋಡಿದ್ರೆ ಬಾಯಿಗೆ ಬಂದಂಗ ಬೈತಾರಲ್ರಿ ಚಿಕ್ಕ ವಯಸ್ಸಿಂದ ಒಬ್ಬರತ್ರ ಒಂದು ಮಾತು ಕೇಳ ಅಭ್ಯಾಸ ಇಲ್ಲ ನಮ್ಗೆ ಇವಾಗ ಕೇಳ್ಬಿಡ್ತೀವ ನಾವು ಏನ್ ಯಾರು ಕಾಣ್ತಿರೋ ಪರಂಪರೆ ಮರ್ಯಾದೆ ಗೌರವ ಏ ವರ್ಲ್ಡ್ ಫೇಲ್ ನಾಳೆ ಬೆಳಿಗ್ಗೆ ಹೋಯ್ತಾ ಇರ್ತೀವಿ ಅಷ್ಟೇ ಆಂಬಿಷನ್ ಚೇಂಜ್ ತಾತ ತಾನೇ ಬೈದಿದ್ದು ವಾಟ್ ಬೇಬಿ ಏನೋ ದೊಡ್ಡವರು ಕೋಪದಲ್ಲಿ ಒಂದೆರಡು ಮಾತು ಹೇಳಿರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ವಾ ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಪ್ರಾಕ್ಟಿಕಲ್ ಆಗಿ ಬದುಕತ್ ಕಲಿರಿ ಎಷ್ಟು ವಯಸ್ಸು ನಿಮ್ದು 24 ಗಿಫ್ಟ್ ಕೇಳಿದೀನಾ ಇಲ್ಲ ತಾನೆ ಇದನ್ನೇ ಗಿಫ್ಟ್ ಅನ್ಕೋತೀನಿ ಪ್ಲೀಸ್ ಕಣೋ ನನಗೋಸ್ಕರನಾದ್ರೂ ಇವಳಿಗೆ ಹೆಲ್ಪ್ ಮಾಡೋ ಅವ್ರ ಕೌರವರು ಇವ್ರ ಪಾಂಡವರು ನಾನು ಶ್ರೀಕೃಷ್ಣ ಪರಮಾತ್ಮ ಸಂಧಾನ ಮಾಡಿಸ್ತೀನಿ ಎತ್ರೇ ನಿಂಗೊಂಚೂರು ಸೀರಿಯಸ್ನೆಸ್ ಇಲ್ಲ ಸರಿ ಬಿಡು ಬೇಜಾರಾಗ್ಬೇಡ ಒಂದು ಲಾಸ್ಟ್ ಟ್ರೈ ಕೊಡೋಣ ಬರ್ರಿ ಕುಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಡೀಪ್ ಆಗಿ ಮುಳುಗ್ಬಿಟ್ಟಿದ್ಯಾ ಬೇಬಿ ಹೌದು ಬೇಬಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಈಗ ತ್ಯಾಗ ಮಾಡ್ಬೇಕಮ್ಮ ಏನ್ ಮಾಡ್ಬೇಕು ನಾವು ಏನಿಲ್ಲ ನಾಳೆಯಿಂದ ನೀವಿಬ್ರು 4 ದಿನ ನನ್ನ ಜೊತೆ ಮಾತಾಡಬಾರ್ದು ಯಾಕೆ ಎಂತ ದೊಡ್ಡ ಲಾಕರ್ ಆದ್ರೂ ಓಪನ್ ಮಾಡಕ್ಕೆ ಹಿಂಗೆ ಒಂದು ಸಣ್ಣ ಪಿನ್ ಸಾಕೋ ಹಂಗೆ ಇಂಥ ದೊಡ್ಡ ಸಮಸ್ಯೆಗೂ ಒಂದು ಸಣ್ಣ ಸೊಲ್ಯೂಷನ್ ಇರುತ್ತೆ ಶಕ್ತಿಯಿಂದ ಆಗದಿರೋದು ಯುಕ್ತಿಯಿಂದ ಸಾಧಿಸ್ಬೇಕಂತೆ ಪ್ರೀತಿಯಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಪ್ರೀತಿಯಿಂದನೇ ಎಂಡಿಂಗ್ ಕೊಡ್ಬೇಕು ಪ್ರೀತಿಯಿಂದನಾ ಯಾ ಬೇಬೆ ಅದು ನಮ್ಮ ಸ್ಟೈಲಲ್ಲೇ